ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನಮ್ಮ ಮೈ ಆಚಾರ್ಯ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಆಕ್ಟಿವೇಟ್ ಮಾಡಿಕೊಳ್ಳಿ. ಶ್ರೀ ಗುರುಭ್ಯೋ ನಮಃ. ಸಮಸ್ತ ಜನತೆಗೆ ನಿಮ್ಮ ಆಚಾರ್ಯ ಶ್ರೀ ಗುರು ಪ್ರಕಾಶ್ ಗುರುಜಿ ಮಾಡುವ ನಮಸ್ಕಾರಗಳು. ನಮ್ಮ ಸನಾತನ ಧರ್ಮದಲ್ಲಿ ಪ್ರಾಣಿಗಳಿಗೆ ಅವುಗಳಿಗೆ ಆಗಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಫಲವನ್ನು, ವಿಶೇಷವಾಗಿರ್ತಕ್ಕಂಥ ಕೆಲವು ಸೂಚನೆಗಳನ್ನು, ವಿಶೇಷವಾಗಿರ್ತಕ್ಕಂಥ ಕೆಲವು ಮಹತ್ವಗಳನ್ನು ನಮ್ಮ ಪೂರ್ವಜರು ಅವಕ್ಕೆ ನೀಡಿದ್ದಾರೆ. ಅದರಲ್ಲಿ ನಾವು ಕಾಣುವಂತಹ ಕೆಲವು ಪ್ರಾಣಿಗಳಲ್ಲಿ ನಾವು ಶಕುನಗಳ ರೂಪದಲ್ಲಿ ಕಾಣ್ತಕ್ಕಂಥ, ನಾವು ಪೂಜ್ಯ ಭಾವದಿಂದ ಪೂಜೆ ಮಾಡುವಂತಹ ಒಂದು ಪ್ರಾಣಿ ಯಾವುದು ಅಂದರೆ ಸರ್ಪ. ಆ ಸರ್ಪ ಶಿವನ ಕಂಠಾಭರಣವಾಗಿ, ವಿಷ್ಣುವಿನ ಹಾಸಿಗೆಯಾಗಿ, ಗಣಪತಿಯ ಹೊಟ್ಟೆಯ ಪಟ್ಟಿಯಾಗಿ, ವಿಶ್ವಕರ್ಮನಿಗೆ ಯಜ್ಞೋಪವಿತವಾಗಿ, ಅದೇ ರೀತಿಯಾಗಿ ಹಲವಾರು ದೇವತೆಗಳ ಕೈಗಳಲ್ಲಿ ಆಯುಧವಾಗಿರ್ತಕ್ಕಂಥ ನಾವು ನಾಗದೇವತೆ ಸರ್ಪ ಅಂತೇನು ಕರಿತೇವೆ. ಅದಕ್ಕೆ ಅದರದೇ ಆಗಿರ್ತಕ್ಕಂಥ ಕೆಲವು ವಿಶೇಷಕರವಾಗಿರ್ತಕ್ಕಂಥ ಸೂಚನೆಗಳನ್ನು ನೀಡ್ತಕ್ಕಂಥ ಕೆಲವು ಶಕುನಗಳನ್ನು ಸೂಚಿಸುವಂತಹ ಒಂದು ಸಾಮರ್ಥ್ಯ ಇದೆ ಅಂತ ನಾವು ಪೂರ್ವಕಾಲದಿಂದಲೂ ನಂಬಿರ್ತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂಥ ಸಂಪೂರ್ಣವಾಗಿರ್ತಕ್ಕಂಥ ಸರ್ಪಗದ ಒಂದು, ಸರ್ಪಗಳು ಸೂಚಿಸುವಂಥ ಒಂದು ಶಕುನವನ್ನು ನಾನಿವತ್ತು ತಮಗೆ ತಿಳಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಮೊದಲಿಗೆ, ಸರ್ಪವು ಪ್ರಯಾಣ ಮಾಡುವಾಗ ದಾರಿಗೆ ಅಡ್ಡಗಟ್ಟುವುದು ಒಳ್ಳೆಯದಲ್ಲ. ಹಾಗೆ ಅಡ್ಡಗಟ್ಟಿದಲ್ಲಿ ಆ ಪ್ರಯಾಣವನ್ನು ಅಲ್ಲಿಗೆ ನಿಲ್ಲಿಸಬೇಕು ಎಂದು ಶಾಸ್ತ್ರ ಹೇಳುತ್ತದೆ. ನಿಲ್ಲಿಸದಿದ್ದರೆ ಕಷ್ಟಗಳು ತಪ್ಪಲಾರದು ಎಂದು ಕೂಡ ಶಾಸ್ತ್ರವು ಹೇಳುತ್ತದೆ. ಅದೇ ರೀತಿಯಾಗಿ ಎರಡು ಹಾವುಗಳು ಜಗಳವಾಡುತ್ತಾ ಕಾಣಿಸಿದರೆ ಆಪ್ತರಲ್ಲಿ ವಿರೋಧ ಉಂಟಾಗುತ್ತದೆ. ಎರಡು ಹಾವುಗಳು ಕೂಡಿ ಒಂದು ಪಕ್ಕಕ್ಕೆ ಓಡಿ ಹೋಗುತ್ತಿದ್ದರೆ ಬಡತನ ಬರುತ್ತದೆ. ಹೆಣ್ಣು ಗಂಡು ಹಾವುಗಳು ಸೇರುತ್ತಿರುವುದನ್ನು ಕಂಡರೆ ಸೌಖ್ಯ ಉಂಟಾಗುತ್ತದೆ ಮತ್ತು ಸುಖ ಉಂಟಾಗುತ್ತದೆ. ಒಂದು ಹಾವು ಮತ್ತೊಂದು ಹಾವನ್ನು ನುಂಗುತ್ತಿರುವುದನ್ನು ಕಂಡರೆ ತೊಂದರೆಗಳು ಬರುತ್ತವೆಂದು ಗಮನಿಸಬೇಕು, ತಿಳಿಯಬೇಕು. ಹಸುರಾದ ಗಿಡ ಹತ್ತುವ ಹಾವನ್ನು ನೋಡಿದರೆ ಅತ್ಯಂತ ಶುಭಫಲವನ್ನು ನೀಡುತ್ತದೆ. ಮರದಿಂದ ಇಳಿಯುತ್ತಿರುವ ಹಾವನ್ನು ನೋಡಿದರೆ ಸರ್ಕಾರದಿಂದ ತೊಂದರೆಗಳು ಉಂಟಾಗುತ್ತವೆ. ಅದೇ ರೀತಿಯಾಗಿ ನಮ್ಮಿಂದ ಬೇರೆಯವರಿಗೆ ಒಳ್ಳೆಯದಾಗುತ್ತದೆ, ಅವರಿಂದ ನಮಗೆ ಕೆಡುಕಾಗುವ ಸಂಭವಗಳು ಹೆಚ್ಚಾಗಿರುತ್ತವೆಂದು ಗಮನಿಸಬೇಕು. ಹಾವು ತನ್ನ ಬಿಲದಲ್ಲಿ ಹೋಗುತ್ತಿರುವುದನ್ನು ನೋಡಿದರೆ ವಿಶೇಷವಾದ ಧನಲಾಭವಾಗುತ್ತದೆಂದು ಶಾಸ್ತ್ರ ಹೇಳುತ್ತದೆ. ಬಹುಕಾಲದಿಂದ ತನ್ನ ಮನೆಯಲ್ಲಿ ವಾಸವಾಗಿದ್ದ ಹಾವು ಬೇರೊಂದು ಸ್ಥಳಕ್ಕೆ ಹೊರಟು ಹೋದರೆ, ಅಂದರೆ ಕೆಲವು ಮನೆಗಳಲ್ಲಿ ಹಾವುಗಳನ್ನು ಸಾಕುವಂಥ ಒಂದು ಪದ್ಧತಿ, ಹಾವುಗಳು ಇರುವಂಥ ಒಂದು ಪದ್ಧತಿ ಇದೆ, ಅಂಥ ಮನೆಗಳಲ್ಲಿ ಮೊದಲನೇ ಮನೆಯವರಿಗೆ ದ್ರವ್ಯ ಹಾನಿಯಾಗುತ್ತದೆ. ಹಾವು ಯಾರ ಮನೆಗೆ ಹೋಗುತ್ತೋ ಅವರಿಗೆ ವಿಶೇಷವಾದ ಧನಲಾಭವಾಗುತ್ತೆ ಅಂತ ಕೂಡ ಶಾಸ್ತ್ರ ಹೇಳುತ್ತೆ. ಪ್ರಯಾಣ ಕಾಲದಲ್ಲಿ ಹೊರಲಾಡುತ್ತಿರುವ ಹಾವನ್ನು ನೋಡಿದರೆ ಕಾರ್ಯಸಿದ್ಧಿ ಆಗ್ತದೆ. ತನ್ನ ನೋಡಿದೊಡನೆ ತಲೆ ಎತ್ತಿ ಆಡತೊಡಗಿದರೆ ವಿಶೇಷವಾದ ಸಂಪತ್ತು ಪ್ರಾಪ್ತಿಯಾಗುತ್ತೆ. ಅಂದರೆ ಕೆಲವರನ್ನು ನೋಡಿದ್ರೆ ಹಾವು ಎಡೆ ಎತ್ತಿ ಹಾಡುವಂಥದ್ದನ್ನು ನಾವು ಕಾಣ್ತೇವೆ. ಅಂತ ಎಡೆ ಎತ್ತಿ ಮನುಷ್ಯರನ್ನು ನೋಡ್ತಾ ಇದ್ದಂಗೆ ಎಡೆ ಎತ್ತಿ ನೋಡಿ ಕಂಡಿದ್ದೆ ಆದರೆ ಅವರಿಗೆ ವಿಶೇಷವಾದ ರಾಜಯೋಗ ಬರುತ್ತೆ ಅಂತ ಕೂಡ ಶಾಸ್ತ್ರ ಹೇಳುತ್ತೆ. ತಾನು ನೋಡುತ್ತಲೇ, ಅಂದರೆ ನಾವು ನೋಡ್ತಾ ಇದ್ದಾಗೆ ಹುತ್ತದ ಒಳಗೊರಟೋದ್ರೆ ಅಥವಾ ಹುತ್ತ ಹತ್ತಿದ್ರೆ, ಹುತ್ತದ ಮೇಲೆ ಏನಾದರೂ ಹತ್ತಿದ್ರೆ ಬಡವರಿಗೆ ಐಶ್ವರ್ಯ ಪ್ರಾಪ್ತಿಯಾಗುತ್ತೆ, ಐಶ್ವರ್ಯವಿರುವಂಥ ಶ್ರೀಮಂತರಿಗೆ ದರಿದ್ರ ಪ್ರಾಪ್ತಿಯಾಗುತ್ತೆ ಅಂತ ಕೂಡ ಹೇಳುತ್ತೆ. ಅದೇ ರೀತಿಯಾಗಿ ಊರಿನ ಬಾಗಿಲಲ್ಲಿ ಹಾವು ಹೊರಗೆ ಹೋಗುತ್ತಿದ್ದರೆ ಆ ಊರಿಗೆ ಕೂಡ ತೊಂದರೆ ಅದಲ್ಲ. ಯಾರಾದರೂ ನೋಡಿದರೆ ಊರಿಂದ ಹೊರಗಡೆ ಹಾವು ಹೋಗ್ತಾ ಇರೋದನ್ನು ಕಂಡ್ರೆ ಅದು ಆ ಊರಿಗೆ ತೊಂದರೆ ಆಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಊರೊಳಕ್ಕೆ ಬರುತ್ತಿರುವುದನ್ನು ಕಂಡ್ರೆ ವಿಶೇಷವಾಗಿ ಊರಿಗೆ ಅಭಿವೃದ್ಧಿ ಆಗುತ್ತೆ, ಆ ಊರಿಗೇನೋ ವಿಶೇಷವಾಗಿರ್ತಕ್ಕಂಥ ಒಳ್ಳೆ ಫಲಗಳು ಲಭಿಸ್ತವೆ ಅಂತ ಶಾಸ್ತ್ರ ಹೇಳುತ್ತೆ. ಅದೇ ರೀತಿಯಾಗಿ ತೋಟಗಳನ್ನು ಮಾಡುವಾಗ ರೈತರಿಗೆ ವಿಶೇಷವಾಗಿ ರೈತನು ಹೊಲಕ್ಕಾಗಲಿ ತೋಟಕ್ಕಾಗಲಿ ಹೋದಾಗ ಅಲ್ಲಿ ಹಾವು ಎಡೆ ಎತ್ತಿ ತೋಟದಲ್ಲಿ ಹಾಡ್ತಾ ಇದ್ರೆ ಆ ಸಮಯದಲ್ಲಿ ಬೆಳೆಯುವಂಥ ಬೆಳೆಯಿಂದ ವಿಶೇಷವಾಗಿರ್ತಕ್ಕಂಥ ಲಾಭ ಆಗುತ್ತೆ. ಅದು ವಿಶೇಷವಾಗಿ ಆ ಬೆಳೆಯು ಕೂಡ ಅತ್ಯಂತ ತುಂಬ ಚೆನ್ನಾಗಾಗತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಅದೇ ರೀತಿಯಾಗಿ ಹಾವು ಹೊಲದಿಂದಾಗಲಿ ತೋಟದಿಂದಾಗಲಿ ರೈತರು ಹೋದಾಗ ಅಲ್ಲಿಂದ ಓಡಿ ಹೋಗುತ್ತಿರುವುದನ್ನು, ಹಾವೇನಾದರೂ ಓಡಿ ಹೋಗ್ತಾ ಇರೋದನ್ನು ಏನಾದರೂ ಕಂಡರೆ ಆ ಹೊಲದಲ್ಲಿ ಆಗ ಬೆಳೆಯತಕ್ಕಂಥ ಬೆಳೆಯಿಂದ ನಷ್ಟವಾಗುತ್ತೆ ಮತ್ತು ತೊಂದರೆ ಆಗುತ್ತೆ
ಆ ಬೆಳೆಯಿಂದ ಬೆಳೆ ಸರಿಯಾಗೋದಿಲ್ಲ ಅಂತ ಕೂಡ ಶಾಸ್ತ್ರ ಹೇಳುತ್ತೆ. ಅದೇ ರೀತಿಯಾಗಿ ನಾವು ಯಾವುದಾದ್ರೂ ಗ್ರಾಮವನ್ನು ಪ್ರವೇಶ ಮಾಡುವಾಗಲಿ, ಯಾವುದಾದ್ರೂ ಕೆಲಸದ ನಿಮಿತ್ತ ಎಲ್ಲಾದರೂ ಪ್ರವೇಶ ಮಾಡಿ ಹೋಗುವಾಗಲಿ, ನಮಗೆ ಹಾವಿನ ಕೂಗನ್ನು ಏನಾದರೂ ಕೇಳಿದರೆ, ಹಾವಿನ ಶಬ್ದ, ಹಾವು ಕಿರಿಚುವಂಥದ್ದು, ಹಾವು ಶಬ್ದ ಮಾಡುವಂಥದ್ದು ಏನಾದರೂ ಶಬ್ದಗಳನ್ನು ಕೇಳೋದ್ರಿಂದ ಒಂದು ವಿಶೇಷವಾಗಿರ್ತಕ್ಕಂಥ ಲಾಭ ಆಗುತ್ತೆ ಅಂತ ಕೂಡ ಶಾಸ್ತ್ರ ಹೇಳುತ್ತೆ. ಅದೇ ರೀತಿಯಾಗಿ ಅದೇನಾದರೂ ಎಡಭಾಗದಿಂದ ಕೂಗಿದ್ರೆ, ಅದು ಕೂಗೋದು ಕೂಡ ಎಡಭಾಗದಲ್ಲಿ ಏನಾದರೂ ಕೇಳಿಸಿದ್ರೆ ಅದರಿಂದ ಸ್ವಲ್ಪ ತೊಂದರೆ ಆಗುತ್ತೆ, ಬಲಭಾಗದಲ್ಲಿ ಕೂಗು ಬಂದರೆ ಅದು ವಿಶೇಷವಾಗಿರ್ತಕ್ಕಂಥ ಉತ್ತಮ ಫಲ ನೀಡುತ್ತೆ ಅಂತ ಕೂಡ ನಮಗೆ ಶಾಸ್ತ್ರ ಹೇಳುತ್ತೆ. ಅದೇ ರೀತಿಯಾಗಿ ಹಾವುಗಳು ಪೊರೆಗಳನ್ನು ಬಿಡ್ತಕ್ಕಂಥ ಒಂದು ನಿಯಮ ಅದರಲ್ಲಿರುತ್ತೆ. ಆ ಪೊರೆಗಳನ್ನು ಬಿಡುವುದೇನಾದರೂ ಕಂಡ್ರೆ ಅಂಥವರಿಗೆ ಮೃತ್ಯು ಭಯ ಬರುತ್ತೆ, ಅಥವಾ ಮೃತ್ಯುವಿಗೆ ಸಮಾನವಾಗಿರ್ತಕ್ಕಂಥ ದೋಷಗಳು ಪ್ರಾಪ್ತವಾಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಕಪ್ಪೆಯನ್ನು ನುಂಗ್ತಾ ಇರೋದನ್ನು ಏನಾದರೂ ನೋಡಿದ್ರೆ ಅವರಿಗೆ ಭಯಪ್ರಾಪ್ತಿ ಆಗುತ್ತೆ, ಯಾರಿಂದನೋ ತೊಂದರೆ ಆಗ್ಬೋದು, ಅಥವಾ ಭಯ ಬರ್ಬೋದು, ಅಥವಾ ಯಾರಾದರೂ ಬೆದರಿಸ್ಬೋದು ಅನ್ನುವಂಥ ಒಂದು ತೊಂದರೆಗಳು ಬರ್ತವೆ, ಅವರಿಗೆ ಭಯಪಡುವಂತಹ ಸನ್ನಿವೇಶಗಳು ಎದುರಾಗ್ತವೆ ಅಂತ ಶಾಸ್ತ್ರ ಹೇಳುತ್ತೆ. ಅದೇ ರೀತಿಯಾಗಿ ಮುಂಗಲಿಯೊಡನೆ, ಅಂದರೆ ಹಳ್ಳಿ ಭಾಷೆಗಳಲ್ಲಿ ಮುಂಗಸಿ ಅಂತಾರೆ, ಮುಂಗಲಿ ಅಂತಾರೆ, ಆ ಮುಂಗಲಿಯೊಡನೆ ಜಗಳವಾಡ್ತಾ ಇರ್ತಕ್ಕಂಥದನ್ನು ಏನಾದರೂ ನೋಡಿದ್ದೇ ಆದರೆ ನಾವು ಕಲಹ ಉಂಟಾಗುತ್ತೆ. ಆ ಕಲಹ ಉಂಟಾದರೂ ಸಹ, ಅಥವಾ ಇದಕ್ಕೂ ಮೊದಲು ಇರ್ತಕ್ಕಂಥ ಯಾವುದಾದ್ರು ಕಲಹಗಳಲ್ಲಿ ಜಯಪ್ರದವಾಗತ್ತೆ, ಅಥವಾ ಕೋರ್ಟು ಕಚೇರಿ ಕೆಲಸಗಳಲ್ಲಿ ಯಾವುದಾದ್ರೂ ಕೋರ್ಟು ಕಚೇರಿ ಕೇಸುಗಳೇನಾದರೂ ಇದ್ದರೆ ಅದರಿಂದ ಜಯಪ್ರಾಪ್ತಿ ಆಗತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಅದೇ ರೀತಿಯಾಗಿ ಗರುಡ ಪಕ್ಷಿ ಏನಾದರೂ ಹಾವನ್ನು ಹಿಡ್ಕೊಂಡು ಹೋಗುತ್ತಿರೋದನ್ನು ಕಂಡರೆ ತನಗೆ ಮೃತ್ಯು ಭಯವೇನಾದರೂ ಇದ್ದರೆ, ಅಥವಾ ಆ ಥರದ್ದೇನಾದರೂ ತೊಂದರೆಗಳಿದ್ರೆ, ದೋಷಗಳಿದ್ರೆ ಅದು ದೂರವಾಗುತ್ತೆ ಅಂತ ಕೂಡ ಹೇಳುತ್ತೆ. ಎಲ್ಲಿಯಾದರೂ ಇದ್ದ ಹಾವು ಮತ್ತೊಬ್ಬರ ಗಾಬರಿಯಿಂದ, ಅಂದರೆ ಬೇರೆಯವರೇನೋ ಭಯ ಹಿಡಿಸಿ ತೋರಿಸಿದ್ರೆ, ನೋಡು ಅಲ್ಲಿ ಹಾವೈತೆ ನೋಡು ಅಂತೇನು ಯಾರಾದರೂ ಒಬ್ಬರು ಕೆಲವರು ತೋರಿಸೋರಿರ್ತಾರೆ, ಅಯ್ಯೋ ಅಲ್ಲಿ ಹಾವು ಅಂತ ಭಯ ಬಿದ್ದು ತೋರಿಸುವಂಥದ್ದು ಏನಾದರೂ ಆದರೆ ಅದು ಕೂಡ ಒಳ್ಳೆಯದು. ಹಾವುಗಳನ್ನ ನಾವು ದೈವಾಂಶ ಸಂಭೂತಗಳಂತ ಕಾಣ್ತೀವಿ. ಅಂತಹ ಹಾವುಗಳು ಈ ಮಂತ್ರ ಯಂತ್ರ ತಂತ್ರ ಮಂತ್ರಗಳಿಗೆ ಕಟ್ಟು ಬೀಳ್ತವೆ ಅಂತ ಕೂಡ ನಮ್ಮ ಪೂರ್ವಜರು ಹೇಳ್ತಾ ಇದ್ರು. ಹಾಗಾಗಿ ಇಂತಹ ಹಾವುಗಳಿಂದ ಹಲವಾರು ವಿಶೇಷವಾಗಿರ್ತಕ್ಕಂಥ ಆಯುರ್ವೇದಿಕ ಔಷಧಿಗಳನ್ನು ಮಾಡ್ತಾರೆ, ಹಾವಿನ ವಿಷದಿಂದ ಔಷಧವನ್ನು ಮಾಡ್ತಾರೆ. ಇದು ಸರ್ಪಗಳ ಒಂದು ಶಕುನವಾಗಿರ್ತಕ್ಕಂಥದ್ದು. ಸರ್ಪಗಳು ದೈವಾಂಶ ಸಂಭೂತವಾಗಿರೋದ್ರಿಂದ, ಅವು ಪೂಜ್ಯ ಸ್ಥಾನದಲ್ಲಿರೋದ್ರಿಂದ ದಯವಿಟ್ಟು ಯಾರೂ ಕೂಡ ಆ ಸರ್ಪಗಳನ್ನು ಬಾಧಿಸಬಾರ್ದು, ಸರ್ಪಗಳನ್ನು ಕೊಲ್ಲಬಾರ್ದು. ಆ ರೀತಿ ಮಾಡೋದ್ರಿಂದ ಮಹಾ ದೋಷ ಬರುತ್ತೆ, ಮಹಾಪಾಪ ದೋಷ ಬರುತ್ತೆ ಅಂತ ಶಾಸ್ತ್ರಗಳು ಹೇಳ್ತವೆ. ಇದು ಸರ್ಪಗಳ ಒಂದು ಶಕುನ ಫಲ. ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ. ಲೋಕ ಸಮಸ್ತ ಸುಖಿನೋ ಭವಂತು, ಓಂ ಸ್ವಸ್ತಿ. ಉತ್ಸವದಲ್ಲಿ ಲೈಕ್ ಮಾಡಿ, ನಿಮ್ಮ ಬಂಧುಗಳಿಗೆ ಮತ್ತು ಸ್ನೇಹಿತರಿಗೆ ಶೇರ್ ಮಾಡಿ, ಸಲಹೆ ಸಂದೇಶಗಳಿಗಾಗಿ ಕಾಮೆಂಟ್ ಮಾಡಿ. ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನಮ್ಮ ಮಾಯಾಚಾರ್ಯ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.